ಸ್ವಾತಿ ನಿಮಗೆ ಒಂದು ಗುಡ್ ನ್ಯೂಸ್ ತುಂಬಾ ದಿನ ಆಗಿದೆ ಅದನ್ನ ಕೇಳಿ ದಯವಿಟ್ಟು ಹೇಳು ನನಗೆ ಟ್ರಾವೆಲ್ ಆಫೀಸ್ ಅಲ್ಲಿ ಕೆಲಸ ಸಿಕ್ತು ತಿಂಗಳಿಗೆ 25000 ರೂಪಾಯಿ ಸಂಬಳ ಇದೇನಿದು ನಾನು ಇಷ್ಟು ಒಳ್ಳೆ ನ್ಯೂಸ್ ಹೇಳಿದ್ರು ಯಾರು ರಿಯಾಕ್ಟ್ ಮಾಡ್ತಿಲ್ಲ ಓ ಯಾರಿಗೂ ಅರ್ಗಿಸ್ಕೊಳ್ಳಕ ಆಗ್ತಿಲ್ಲ ಅನ್ಸುತ್ತೆ ಪ್ರೀತಂ ಅತ್ತೆ ಕಾಣಿಸ್ತಿಲ್ಲ ಒಂದು ಗಂಟೆ ಒಳಗೆ ಬರ್ತೀನಿ ಅಂತ ಹೋದವಳು ಇಷ್ಟೊತ್ತಾದರೂ ಬಂದಿಲ್ಲ ಸರ್ ಮೇಡಂ ಇಷ್ಟೊತ್ತಾದರೂ ಬರ್ಲಿಲ್ಲ ಅಂದ್ರೆ ಮೇಡಂ ಮೋದ್ ಕೆಲಸ ಆಗಿರಲ್ಲ ಅಥವಾ ಮೇಡಂ ಗಿನ್ನೇನಾದರೂ ಆಗಿರಬಹುದಾ ಅಂದ್ರೆ ಏನು ಹೇಳ್ತಿರೋದು ಸರ್ ಆ ರವೀಂದ್ರ ಇದನಲ್ಲ ಅವನಿಗೆ ಇಡಿ ನಿಮ್ಮ ಫ್ಯಾಮಿಲಿ ಮೇಲೆ ಸಿಟ್ ಆಗಿದೆ ಮೇಡಂ ಕಾಣದೆ ಇರೋದಕ್ಕೆ ಅವನ ಕೈವಾಡ ಇದ್ರೂ ಇರಬಹುದು ಯಾವುದಕ್ಕೂ ಕಂಪ್ಲೇಂಟ್ ಕೊಡಬೇಡ ಸರ್ ಅಪ್ಪ ಮೂರ್ತಿ ಅವರು ಹೇಳ್ತಿರೋ ಸರಿಯಾಗಿದೆ ನಾನು ಈಗಲೇ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಬಿಡ್ತೀನಿ ನಿಂತ್ಕೋ ಯಾರಂದ್ರೆ ಅವರು ಹೋಗಿ ಕಂಪ್ಲೇಂಟ್ ಕೊಡೋದು ನನಗೆ ಇಷ್ಟ ಆಗಲ್ಲ ಮಾಮಿಗೆ ನಾನು ನಿಜವಾದ ಮಗ ನಾನೇ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಹಾಗೆ ನಾನೇ ಹೋಗಿ ಮಾಮ್ನ ಹುಡ್ಕೊಂಡು ಕರ್ಕೊಂಡು ಬರ್ತೀನಿ ನೀವು ಯಾರು ತೊಂದರೆ ತಗೊಳ್ಳೋ ಅಗತ್ಯ ಇಲ್ಲ ಸ್ವಾತಿ ಕಾಪಾಡೋಕೆ ಯಾರೋ ಬಂದಿದ್ದಾರೆ ಅನ್ಸ್ತಾ ಇದೆ ಮೇಡಮ್ ನೀವ್ ಯಾವ್ದೋ ಮಹಿಳಾ ಮಂಡಳಿಯಿಂದ ಬಂದಿರೋ ಹಾಗೆ ಕಾಣಿಸ್ತಾ ಇದ್ದೀರಾ ನಾನು ಕಟ್ಟುಬಿಚ್ಚಕ್ಕೆ ಬಂದಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ಪ್ಲೀಸ್ ನಾನು ಹೆಲ್ಪ್ ಮಾಡಿ ಮೇಡಮ್ ಮೇಡಮ್ ಎಂತ ಕೆಟ್ಟ ಜಾಗದಲ್ಲಿ ನಾನು ಕಟ್ಟಾಕಿದ್ದಾರೆ ನೋಡಿ ಇದಂತೂ ಕಬ್ಬು ಸ್ಲಮ್ ಏರಿಯಾ ಇಲ್ಲಿ ಮನುಷ್ಯಗಿಂತ ಸೊಳ್ಳೆಗಳೇ ಜಾಸ್ತಿ ನೋಡಿ ಮೇಡಮ್ ನನ್ನನ್ನ ಹೇಗೆ ಕಟ್ಟಾಕಿದ್ದಾರೆ ಅಂತ ನಾನು ಎಂತ ಎಜುಕೇಟೆಡ್ ಎಷ್ಟು ಇನ್ಫ್ಲುಯೆನ್ಸ್ಡ್ ನನ್ನನ್ನ ತೊಳ್ಳೆ ಇಲ್ಲಿ ಕಟ್ಟಾಕ್ಬಿಟ್ಟಿದ್ದಾರೆ ಮೇಡಮ್ ಒಂದೇ ಒಂದ್ಸತಿ ನಾನು ಕಟ್ಟು ಬಿಚ್ಚ ನೋಡಿ ಮೇಡಮ್ ಇಲ್ಲಿರೋ ಸೊಳ್ಳೆಗಳಿಗಿಂತ ಕೆಟ್ಟದಾಗಿ ಅವಳನ್ನ ಕಚ್ಚಾಕ್ಬಿಡ್ತೀನಿ ಪ್ಲೀಸ್ ಮೇಡಮ್ ಇನ್ನೂ ಏನು ಯೋಚನೆ ಮಾಡ್ತಿದ್ದೀರಾ ನಾನು ಕಟ್ಟು ಬಿಚ್ಚಿ ಏನೇ ನನ್ನ ಫ್ರೆಂಡ್ ಒಬ್ಳು ಕಳ್ಳಿ ಇದ್ದಾಳೆ ಅವಳು ಮದ್ವೆ ಆಗ್ತಿದ್ದಾಳೆ ಅಂತ ಕಟ್ಕೊಂಡು ಬಂದಿರೋ ಒಡವೆ ಕಟ್ಕೊಂಡು ಬಂದಿರೋ ಸೀರೆ ಹಾಕೊಂಡು ರೆಡಿ ಆಗ್ತಿದ್ದೆ ಯಾರೋ ಮಹಿಳಾ ಮಂಡಳಿಯವ್ರು ಬಂದಿದ್ದಾರೆ ಅಂತ ಬಾಯಿಗೆ ಬಂದಂಗೆ ಒದ್ರತಾ ಇದೆಯಾ ಅದು ಅದು ನಿಲ್ಸೆ ಸಾಕು ನಿನ್ನ ನಾಟ್ಕನ ಕಂಡಿದ್ದೀನಿ ನಾಲ್ಗೆ ಯಾಕೋ ಉದ್ದ ಆಗ್ತಾ ಇದೆ ಕಬ್ಬನ ಕೈಸಿ ಗಂಟ್ಲಿಗೆ ತುರುಕ್ ಬಿಡ್ತೀನಿ ಹೇಳ್ತೀಯೋ ಇಲ್ವೋ ಮೊದ್ಲು ಮದ್ವೆಗೆ ಹೋಗಿ ಬರ್ತೀನಿ ಆಮೇಲೆ ಇರೋದು ನಿನ್ ಕತೆ ಹಾಲಿನ ಬಾಟ್ಲಿ ಬಿದ್ದಿದೆ ಬಂದು ತಗೊಂಡು ಹೋಗು ನೀನಿರೋ ಜಾಗಕ್ಕೆ ಬರೋ ಕರ್ಮ ನನಗೇನು ಬಂದಿಲ್ಲ ನಾನು ನಿನ್ನ ಕರ್ಮದ ಬಗ್ಗೆ ಮಾತಾಡ್ತಿಲ್ಲ ಮಗು ಕುಡಿಯೋ ಹಾಲು ನಮ್ಮ ಜಾಗಕ್ಕೆ ಬಂದು ಬಿದ್ದಿದೆ ಅದನ್ನ ಎತ್ಕೊಂಡು ಹೋಗು ಅಂದೆ ಅದನ್ನ ಎತ್ಕೊಂಡು ಹೋಗೋಕೆ ನೀನಿರೋ ಜಾಗಕ್ಕೆ ಬರಬೇಕಲ್ಲ ಅದನ್ನೇ ನನ್ನ ಕರ್ಮ ಅಂತ ಹೇಳಿದ್ದು
ಅಲ್ವೇ ಮಗು ಕುಡಿಯುವ ಹಾಲಿನ ವಿಷಯದಲ್ಲೂ ಇಷ್ಟೊಂದು ದ್ವೇಷ ಮಾಡ್ತೀಯಲ್ವಾ ಸರಿ ಬಿಡು ನಿನ್ನಿಷ್ಟ ಹಾಲಿನ ಬಾಟ್ಲ್ ಇಲ್ಲೇ ಬಿಡೋದು ಸರಿ ಹೋಗಲ್ಲ ನಾನು ತಗೊಂಡು ಹೋಗಿ ಡಸ್ಟ್ಬಿನ್ಗೆ ಹಾಕ್ತೀನಿ ಅದು ಒಂದೇ ಒಂದು ಹಾಲ್ ಬಾಟಲ್ ಅದನ್ನ ಹೋಗಿ ಡಸ್ಟ್ಬಿನ್ಗೆ ಹಾಕಿಬಿಟ್ರೆ ನಾನು ಏನು ಮಾಡಲಿ ಬಾಟಲ್ ಇಲ್ಲ ಅಂದ್ರೆ ತುಂಬಾ ತೊಂದರೆ ಆಗುತ್ತೆ ನಿಮಗೆ ಬುದ್ಧಿ ಇದೆಯಾ ಯಾಕೆ ಇದನ್ನ ಹೀಗೆ ಎಸಿತಿದ್ಯಾ ಬುದ್ಧಿ ಇರೋದಕ್ಕೆ ಎಸಿತಾ ಇರೋದು ಇಲ್ಲ ಅಂದ್ರೆ ತಗೊಂಡು ಹೋಗಿ ಡಸ್ಟ್ಬಿನ್ಗೆ ಹಾಕ್ತಾ ಇದ್ದೆ ಮಕ್ಕಳು ಕುಡಿಯೋ ಹಾಲಿನ ವಿಷಯದಲ್ಲಿ ದೊಡ್ಡವ್ರ ವಿಷದ ಯೋಚನೆಗಳನ್ನ ಮಾಡಬಾರ್ದು ಹುಟ್ಕಂದ ಅದು ಹೊಟ್ಟೆ ತುಂಬಾ ಹಾಲು ಕುಡ್ದು ಕಣ್ಣು ತುಂಬಾ ನಿದ್ದೆ ಮಾಡಿದ್ರೆ ಅದರಲ್ಲಿರೋ ಖುಷಿನೇ ಬೇರೆ ಸ್ವಾತಿನ ಒಬ್ಬ ತಾಯಿ ಆಗಿದ್ರು ಅವಳು ಯಾಕೆ ಸಣ್ಣ ವಿಷಯನೂ ಅರ್ಥ ಆಗಲ್ಲ ಛೆ ಇದೇ ನಮ್ಮನೆ ಆ ಓನರು ನಿಮ್ಮ ಮನೆ ಕೊಡ್ತೀನಿ ಅನ್ನಲ್ಲ ಕೊನೆಗಳಲ್ಲಿ ಮನೆ ಕೊಡಲ್ಲ ಅಂದ್ಬಿಟ್ನಲ್ಲ ಅಕ್ಕ ನಮ್ಮ ಅಕ್ಕನ ಯಾರೇ ಕೈ ಬಿಟ್ರು ನಾನು ಕೈ ಬಿಡಲ್ಲ ಹೆಂಗಿದೆ ಅಕ್ಕ ಮನೆ ತುಂಬ ಚೆನ್ನಾಗಿದೆ ವೆಂಕಿ ಚಳಿಗಾಲದಲ್ಲಿ ಜಾಸ್ತಿ ಚಳಿ ಬಿಸಿಲುಗಾಲದಲ್ಲಿ ಸುಡೋ ಬಿಸಿಲು ಇವೆರಡನ್ನೂ ತಡ್ಕೊಂಡ್ರೆ ಎಲ್ರಿಗೂ ಸೀಟ್ ಮನೆನೇ ಸ್ವರ್ಗ ಕಮಲಿ ನಿಂಗೆ ಹೇಗೆ ಅನ್ನಿಸ್ತೈತೆ ಇಷ್ಟಕ್ಕೂ ನಮಗೆ ವ್ಯವಧಾನ ಏನೈತೆ ಅಲ್ವಾ ಈ ವೆಂಕಿ ನಮ್ಗೊಂದು ಒಳ್ಳೆ ಜಾಗ ಮಾಡ್ಕೊಟ್ಟವನೆ ಏನೋ ಹೊಂದ್ಕೊಂಡು ಹೋಗ್ಬೇಕಟ್ಟೆಯ ನೀನೇನಂತೀಯ ಸರಿಯಾಗಿ ಹೇಳ್ದೆ ಕನಕ ನೀವು ಒಳಗಡೆ ಹೋಗಿರಿ ನಾನು ಬುಜ್ಜೂಸ್ ತಂದ್ಬಿಡ್ತೀನಿ ಸರಿ ವೆಂಕಿ ಬಾ ಕಮಲಿ ಅಪ್ಪ ಹೇಗಿದೆ ಅಲ್ವಾ ಮನೆ ನಾವಿದ್ದು ಗೆಸ್ಟ್ ಹೌಸ್ ತುಂಬಾ ದೊಡ್ಡದಾಗೆ ಇದ್ರು ಅದು ನಮ್ದು ಅಂತ ಅನ್ನಿಸ್ತಿರ್ಲಿಲ್ಲ ಈ ವೆಂಕಿ ಮನೆ ನೋಡು ನಮ್ಮನೆ ಅಂತ ಅನ್ನಿಸ್ತೈತೆ ನಂಗೆ ನಿಂಗೆ ಹೇಗೆ ಅನ್ನಿಸ್ತಿದೆ ಕಮಲಿ ರಾಣಿ ತರ ಬದುಕೋದಕ್ಕೆ ಮೆರಳು ಮಾಡ್ಕೊಟ್ಟಿರೋ ನಿನ್ ಸ್ವಂತ ಮನೇನ ಇದಕ್ಕೆ ಹೋಲ್ಸ್ ನೋಡದೇ ಇದ್ರೆ ನೀನ್ ಅನ್ಕೊಂಡಿದ್ ನಿಜ ಕಮಲಿ ಆ ವಿಷಯ ಬಿಡು ಇಲ್ಲಿಗೆ ದೇವಸ್ಥಾನ ತುಂಬಾ ಹತ್ರ ಕೆಲ್ಸಕ್ಕೆ ಹೋಗ್ಬರೋದು ತುಂಬಾನೇ ಸಲೀಸು ಹೌದು ಹೋಗಿ ಹೋಗಿ ಶೂ ಪಾಲಿಶ್ ಮಾಡ್ಕೊಂಬರೋದು ತುಂಬಾ ಸುಲಭ ಅಂಗೈಗಾಗಿರೋ ಮಸಿ ಹೋಗೋದು ಅಷ್ಟು ಸುಲಭ ಅಲ್ಲ ಹಾಗೆ ಅದ್ರಲ್ಲಿ ನಮ್ ಕಷ್ಟಗಳು ಅಳಿಸೋದು ಸುಲಭ ಅಲ್ಲ ನಿನ್ ಮನ್ಸಲ್ಲಿ ಏನಿದೆ ಅಂತ ನಂಗೆ ಗೊತ್ತು ಕಮಲಿ ಆದ್ರೆ ಭವಿಷ್ಯನೇ ಇಲ್ದೆ ಇರೋ ಒಂದ್ ದಾರಿಲಿ ಹೆಜ್ಜೆ ಇಡ್ತಾ ಇದೀಯ ಅಂತ ನಿನಗ್ ಗೊತ್ತಿಲ್ಲ ಮಲ್ಗೆ ಯಾಕೆ ಏನಾಗಿದೀಗ ನಂಗೆ ಒಂದೇ ಒಂದ್ ಪ್ರಶ್ನೆಗೆ ಉತ್ತರ ಕೊಡು ಏನಕ್ಕೆ ಇಲ್ಲಿದ್ಯಾ ಇಲ್ಲಿರೋದ್ರಿಂದ ನಿನ್ಗಾಗೋ ಅನುಕೂಲ ಆದ್ರೂ ಏನು ಪ್ರೀತಿ ಕಟ್ಕೊಂಡ್ ಗಂಡಂಗೆ ನಿನ್ ನೆನ್ಪಿಲ್ಲ ಇನ್ನು ಯಾವತ್ತೋ ಒಂದಿನ ದೂರ ಆಗೋ ವೆಂಕಿ ಮನೇಲಿ ಏನಿದೆ ಅಂತ ಇದೀಯಾ ಯಾರ್ ನಿನ್ನವ್ರ ಆಗ್ಬೇಕಾಗಿತ್ತೋ ಅವ್ರ ಯಾರು ನಿನ್ನವ್ರ ಆಗಿಲ್ಲ ಯಾರ್ ನಿನ್ನವ್ರಲ್ವೋ ಅವರಲ್ಲಿ ನಿನ್ನವ್ರನ್ನ ಹುಡುಕ ಕೊರಟಿದ್ಯಾ ಇದು ಭ್ರಮೆ ಮಲ್ಗೆ ಗೊತ್ತು ಗುರಿ ಎರಡು ಆಗ್ಬೇಕಾಗಿರೋ ಚಕ್ರಿ ನಿನ್ ಬಾಲ್ಗೆ ಸೊನ್ನೆ ಅದ
ಇವೆರಡೂ ಆಗದೇ ಇರೋ ಈ ವೆಂಕಿ ಮನೆಗೆ ಬಂದು ನಾಲ್ಕು ಶೀಟ್ ಹಾಕಿರೋ ಈ ಮನೆಯಲ್ಲಿ ಬಣ್ಣ ಬಣ್ಣದ ಕನಸು ಕಾಣ್ತಾ ಇದ್ಯಾ? ಸ್ವಂತ ಜಾಗದಲ್ಲಿ ನಮ್ಮ ಕನಸುಗಳು ನನಸಾಗಲ್ಲ. ಇನ್ನು ಈ ಬಾಡಿಗೆ ಜಾಗ ಬಾಡಿಗೆ ಬದುಕಲಿ ಅದು ಹೇಗೆ ಬರುತ್ತೆ ಮಲ್ಗೆ? ಈ ಮನೇಲಿ ಇದ್ದಷ್ಟು ದಿವಸ ದೇವಸ್ಥಾನಕ್ಕೆ ಹೋಗಿ ಶೂ ಪಾಲಿಶ್ ಮಾಡ್ಕೊಂಡು ಬರ್ಬೋದು. ಇಲ್ಲಿಗೆ ಬಂದು ಸಿಕ್ಕಿದ್ದನ್ನ ತಗೊಂಡು ಬೇಯಿಸ್ಕೊಂಡು ತಿನ್ಬೋದು, ಅದರಲ್ಲಿ ಏನು ಪ್ರಯೋಜನ ಇಲ್ಲ. ಹೊಟ್ಟೆ ತುಂಬಿಸ್ಕೊಳ್ಳೋದೆ ಜೀವನ ಅಲ್ಲ ಮಲ್ಗೆ, ದಿನಗಳು ಮಾತ್ರ ಅರ್ಥ ಇಲ್ಲದೆ ಹೀಗೆ ಹೋಗ್ತಾ ಇರುತ್ತೆ. ನೀನ್ ಹೇಳಿದ್ದೆಲ್ಲ ನಂಗೊತ್ತು, ಆದ್ರೆ ಊರಿಗೆ ಹೋಗಿ ಅಮ್ಮನ ಮುಖ ತೋರ್ಸಕ್ಕೆ ನಂಗೆ ಧೈರ್ಯ ಬತ್ತಿಲ್ಲ. ಗಂಡನ ಜೊತೆ ಚೆನ್ನಾಗಿ ಬಾಳಿ ಬದುಕ್ತಾ ಇರೋಳು ನಾನು ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಯಾವ ಸುಳ್ಳನ್ನ ಅವ್ರು ನಿಜ ಅಂತ ನಂಬಿದಾರು ಅದು ಅವ್ರ ಪಾಲಿಗೆ ನಿಜಾನೇ ಆಗಿರ್ಲಿ ಬಿಡು. ಈಗ ಅದ್ ಬಿಡು, ಸುಮ್ನೆ ಮುಂದಿಂದೆಲ್ಲ ಯೋಚನೆ ಮಾಡೋ ಬದ್ಲು ಈಗ ಸದ್ಯಕ್ಕೆ ಯಾವ್ದು ಸರಿ ಅನ್ನಿಸ್ತೈತೋ ಅದನ್ನೇ ಮಾಡ್ತಾ ಇವ್ನಿ. ಹೀಗ್ ಮಾಡೋದ್ರ ಹಿಂದೆ ಒಂದ್ ಉದ್ದೇಶನೂ ಇದೆ ಕಮಲಿ. ಸ್ವಲ್ಪ ದಿನ ನಂಗೋಸ್ಕರ ಸುಮ್ನೆ ಇದ್ಬಿಡೆ. ಇಷ್ಟು ದಿನ ನಿನ್ಗೋಸ್ಕರನೇ ಸುಮ್ನೆ ಇದ್ದೆ ನಿಜ, ಆದ್ರೆ ನಿನ್ ಮನ್ಸಲ್ಲಿ ಏನೋ ತಪ್ಪು ಯೋಚನೆ ಮಾಡ್ಕೊಂಡು ಹೋಗ್ತಿದ್ಯಾ ಅಂತ ತಿಳ್ಕೊಂಡು ಇಷ್ಟೆಲ್ಲ ಹೇಳ್ದೆ. ಮುಂದೆ ಈ ಶೀಟ್ ಮನೇಲಿ ಸುಡೋ ಬಿಸಿಲಿನ ಶಾಖಕ್ಕೆ ನೀನು ನಿನ್ ಕಸ್ ಎರಡು ಸುಟ್ಟೋಗೋದ್ ಗ್ಯಾರಂಟಿ ಆಯ್ತು ಅಂದ್ರೆ ನಿನ್ ಜೊತೆ ಇರ್ತೀನಿ. ಆದ್ರೆ ಭವಿಷ್ಯನೇ ಇಲ್ದೇ ಇರೋ ಈ ತಗಡಿನ ಮನೆ ಅಷ್ಟೇ ಇದು. ಸರಿ ಆಯ್ತಾಯ್ತು, ಸ್ಟೇಷನ್ ಕರ್ಕೊಂಡ್ ಬಂದು ಟ್ರೀಟ್ಮೆಂಟ್ ಕೊಟ್ರೆ ಬುದ್ಧಿ ಕಲಿತಾನೆ ಬಿಡಿ. ಇನ್ಸ್ಪೆಕ್ಟರ್, ನಮ್ ತಾಯಿ ಕಾಣಿಸ್ತಾ ಇಲ್ಲ. ಏನು, ನಿಮ್ಮಮ್ಮ ಕಾಣಿಸ್ತಾ ಇಲ್ವಾ? ಅಷ್ಟು ದೊಡ್ಡ ಸೆಲೆಬ್ರಿಟಿ ಕಾಣಿಸ್ತಾ ಇಲ್ಲ ಅಂದ್ರೆ ಏನ್ರಿ ಅರ್ಥ? ನಿಮ್ಗೆ ಕಣ್ಣು ಸರಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ, ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ಕಣ್ಣಿನ ಸಮಸ್ಯೆ ಇದ್ರೆ ಎಲ್ಲಿಗೆ ಹೋಗ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಕಣ್ಣು ಸರಿ ಇಲ್ಲ ಅಂದಿದ್ರೆ ನಾನು ಇಲ್ಲಿಗೆ ಬರ್ತಾ ಇಲ್ಲ, ನಮ್ ತಾಯಿ ಕಾಣಿಸ್ತಿಲ್ಲ, ಅದಕ್ಕೆ ನಾನು ಇಲ್ಲಿ ಬಂದಿರೋದು. ಅವ್ರನ್ನ ಯಾರು ಕಿಡ್ನಾಪ್ ಮಾಡಿದಾರೆ ಇನ್ಸ್ಪೆಕ್ಟರ್? ಅದೇ ಆಗ್ಲಿ, ಅಷ್ಟು ಕರೆಕ್ಟ್ ಆಗಿ ಹೇಳ್ತೀರಾ ಇನ್ಸ್ಪೆಕ್ಟರ್? ಏನ್ ಹೀಗ್ ಮಾತಾಡ್ತಾ ಇರಾ? ನಮ್ ಮಾಮ್ ಕಾಣ್ತಿಲ್ಲ ಅಂದ್ರೆ ನೀವ್ ಇದನ್ನ ಜೋಕ್ ತರ ಟ್ರೀಟ್ ಮಾಡ್ತಾ ಇರಲ್ಲ. ಇನ್ನೊಬ್ರ ಫೀಲಿಂಗ್ಸ್ ಜೊತೆ ಆಟ ಆಡಬಾರ್ದು. ಪಾಪ, ನಿಮ್ಗೂ ನಿಮ್ಮಮ್ಮಂಗೂ ಇನ್ನೊಬ್ರ ಫೀಲಿಂಗ್ಸ್ ಜೊತೆ ಆಟ ಆಡಿ ಅಭ್ಯಾಸನೇ ಇಲ್ವೇನೋ. ಸರಿ ಸರಿ, ಒಂದು ಕಂಪ್ಲೇಂಟ್ ಬರ್ದು ಬಿಸಾಕು, ಆದ್ರೆ ಹುಡುಕ್ತೀನಿ. ಇನ್ಸ್ಪೆಕ್ಟರ್, ನೀವು ತುಂಬಾ ತಪ್ಪು ಮಾಡ್ತಾ ಇರಾ. ನೀನ್ ಹೀಗೆ ಪ್ರಶ್ನೆ ಮಾಡ್ತಾ ಇರೋದು ಎಷ್ಟು ದೊಡ್ಡ ತಪ್ಪು ಅಂತ ನಿಮ್ಗೆ ಅರ್ಥ ಆಗ್ತಿಲ್ಲ ಅನ್ಸುತ್ತೆ. ನಿನ್ ನಾಲಿಗೆನ ತಿನ್ನೋಕ್ ಮಾತ್ರ ಉಪಯೋಗಿಸು, ಅದು ಬಿಟ್ಟು ಈ ರೀತಿ ಪ್ರಶ್ನೆ ಮಾಡಕ್ ಉಪಯೋಗಿಸಿದ್ರೆ ಕಥೆನೆ ಬೇರೆ ಇರುತ್ತೆ. ಈಗೇನು ಕಂಪ್ಲೇಂಟ್ ತಗೋತಿರೋ ಇಲ್ವೋ? ಯಾಕೆ ತಗೊಳಲ್ಲ, ತಗೋತೀನಿ. ಒಂದು ವೈಟ್ ಶೀಟ್ ತಗೊಂಡು ಬರತ್ ಕೊಡಿ. ಈಗ್ಲೂ ಹೋಗಿ ನಮ್ಮ ಮಾಮನ ಹುಡ್ಕೊಡಿ. ಕಂಪ್ಲೇಂಟ್ ಕೊಟ್ಟಾಯ್ತಲ್ಲ, ಇನ್ನು ಡ್ಯೂಟಿ ಹ್ಯಾಗ್ ಮಾಡ್ಬೇಕು ಅಂತ ನಂಗೆ ಹೇಳ್ಕೊಡಕ್ ಬರ್ಬೇಡಿ, ನಡೀರಿ ಆಚೆ. ಇನ್ಸ್ಪೆಕ್ಟರ್, ನೀವು ಮನ್ಸಿಗೆ ಬಂದಾಗ ಮಾತಾಡ್ತಾ ಇರಾ? ನಾನ್ ಮನ್ಸಿಗೆ ಬಂದಾಗೇನೆ ಮಾತಾಡ್ತೀನಿ, ಮನ್ಸಿಗೆ ಬಂದಾಗೆ ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಕೊಡ್ತೀನಿ. ಸೊ ಮಾತ್ ನಿಲ್ಸಿದ್ರೆ ನಿಮ್ಗೆ ತೊಂದರೆ, ನಡೀರಿ ಆಚೆ. ಸರ್, ಯಾರು ನೋಡಿದ್ದೀರಾ? ಥ್ಯಾಂಕ್ ಯು ಸರ್. ಆಂಟಿ, ಇವ್ರು ಯಾರು ನೋಡಿದ್ದೀರಾ? ಸರ್, ಇವ್ರು ಯಾರು ನೋಡಿದ್ರಾ? ಇವ್ರನ್ನ ತಪ್ಪಿಸ್ಕೊಳ್ಳೋ ಏಜ್ ಅಲ್ವಲ್ಲ ಸರ್ ಇವ್ರದ್ದು, ಏನೋ ಎಳ್ಳೆ ಮದುವೆ ಆಗಿತ್ತ ನೋಡ್ರಿ. ಕೊಡಬಾರ್ದು ಉತ್ತರ ಕೊಟ್ರೆ ಬೀಳ್ಬಾರ್ದು, ಇತ್ತಲ್ಲಿ ಏಟ್ ಬೀಳುತ್ತೆ. ಇವರು ನಮ್ಮ ತಾಯಿ, ಇವ್ರ ಬಗ್ಗೆ ಚೀಪಾಗಿ ಮಾತಾಡ್ತೀಯ?
ಹಲೋ ಪ್ರೀತಮ್, ಎಲ್ಲಿದ್ದೀರಾ? ನಾನು ಇಲ್ಲ ಆಫೀಸಲ್ಲಿ, ಕ್ಲೈಂಟ್ಸ್ ಕಾಯ್ತಾ ಇದ್ದಾರೆ. ಹಾ ಸರ್, ಬರ್ತೀನಿ. ಬೇಗ ರೆಡಿ ಮಾಡೋ ಮಕ ಏನ್ ನೋಡ್ತೀಯಾ? ಯಾವ ಗಳಿಗೆಯಲ್ಲಿ ಈ ಕಾರ್ ತಗೊಂಡು, ಅದ್ಯಾವ ಗಳಿಗೆಯಲ್ಲಿ ನಿನ್ನ ಡ್ರೈವರ್ ಆಗಿ ಇಟ್ಕೊಂಡು, ಆವಾಗ್ಲೇ ಶುರುವಾಯ್ತು ನೋಡು ಲತ್ತೆ ಹೊಡಿಯೋದಕ್ಕೆ. ಏನ್ ಮೂರ್ತಿ, ಇಲ್ಲಿ ನಿಂತೀರಾ? ರವೀಂದ್ರಂಗೆ ವೈಟ್ ಮಾಡ್ತಾ ಇದ್ದೀರಾ? ಬರ್ತೀನಿ ಅಂತ ಹೇಳಿದಾನ? ಇಲ್ಲ ಸರ್, ಅದೃಷ್ಟಕ್ಕೆ ವೈಟ್ ಮಾಡ್ತಾ ಇದ್ದೀನಿ, ರವೀಂದ್ರನ್ಗಲ್ಲ. ಸರ್, ಅದ್ ಯಾವ ಗಳಿಗೆಯಲ್ಲಿ ಕಾರ್ ತಗೊಂಡೋ ಏನೋ, ಯಾವಾಗ್ಲೂ ನನ್ನ ಯಾಮಾರಿಸಿ ಈ ತರ ತೊಂದರೆ ಕೊಡ್ತಾ ಇರುತ್ತೆ. ಆವಾಗಿಂದ ನಿಂತಿದ್ದೀನ ಸರ್, ಇನ್ನೂ ರೆಡಿ ಆಗ್ಲಿಲ್ಲ ಸರ್. ಸರಿ, ನಿಮ್ ಫೋನ್ ಇದ್ರೆ ಕೊಡ್ತೀರಾ? ಯಾರಿಗೂ ಫೋನ್ ಮಾಡ್ಬೇಕಾಗಿತ್ತು. ನನ್ನ ಫೋನ್ ಅಲ್ಲಿ ಬ್ಯಾಟ್ರಿ ಆಗೋಗಿದೆ, ಸ್ವಲ್ಪ ಕೊಡಿ. ನನ್ನ ಫೋನ್ ಅಲ್ಲಿ ಬ್ಯಾಟ್ರಿ ಇದೆ, ತಗೊಳ್ಳಿ ಸರ್. ನಿಮ್ಮ ಹತ್ರ ರವೀಂದ್ರನ್ ನಂಬರ್ ಇದೆಯಾ? ಅವನ್ ನಂಬರು ನಾನ್ ಯಾಕೆ ಇಟ್ಕೊಳ್ಳಿ ಸರ್, ನನ್ನ ಹತ್ರ ಅವನ್ ನಂಬರ್ ಇಲ್ಲ. ಇದೇನ್ ಮೂರ್ತಿ, ನಿಮ್ ಫೋನಲ್ಲಿ ರವೀಂದ್ರನ್ ನಂಬರ್ ಡಯಲ್ ಮಾಡಿದ್ರೆ ರಮ್ಯಾ ಅಂತ ಬರ್ತಿದೆ. ನೀವು ರವೀಂದ್ರನ ರಮ್ಯಾ ಅಂತ ಏನಾದ್ರು ಕರಿತೀರಾ? ನಿಮ್ಮಿಬ್ರ ಮಧ್ಯೆ ಅಂತ ಸಂಬಂಧ ಏನಾದ್ರು ಇದೇನ್ರಿ? ಇಚ್ಚಿಚಿಚಿ, ಏನ್ ಸಂಬಂಧ ಸರ್ ಅದು? ರವೀಂದ್ರ ಪಿ ಎ ನಂಬರ್ ಅಂತ ಹೇಳ್ಬಿಟ್ಟು ಅವನ್ ನಂಬರ್ ಹಾಕೊಂಡ್ಬಿಟ್ಟಿದ್ದೀನಿ. ವಯಸ್ಸಾಯ್ತು ನೋಡಿ, ಕನ್ಫ್ಯೂಸ್. ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಯಾವುದಕ್ಕೂ ಅವನಿಂದ ಸ್ವಲ್ಪ ದೂರ ಇರಿ ಮೂರ್ತಿ. ಅವನು ಕ್ರಿಮಿನಲ್ ಅಲ್ಲ ಸರ್, ನೀವೇ ಯಾಕೆ ಸರ್ ಅವನಿಂದ ನನ್ನನ್ನು ದೂರ ಇರುವಂತ ಇದ್ದೀರಾ? ಅವನು ಕ್ರಿಮಿನಲ್ ಅಲ್ಲ ಅಂತ ನಿಮ್ಗೆ ಗೊತ್ತಾ ಮೂರ್ತಿ? ನಾನೇನು ತಪ್ಪು ಮಾಡಿಲ್ಲ ಅಂತ ಮೊನ್ನೆ ನನ್ಗೆ ಸಿಕ್ಕಿದಾಗ ಸಿಕ್ಕಾಪಟ್ಟೆ ಕಣ್ಣೀರ್ ಹಾಕ್ದ ಸರ್ ಅವನು. ಅವನ್ ಮಾತು ನಂಬಿದ್ರೆ ನಾಳೆ ಅವನ ಜೊತೆ ನೀವು ಅಳ್ಬೇಕಾಗತ್ತೆ. ಹುಷಾರಾಗಿರಿ, ತಗೊಳ್ಳಿ, ನಾನಿನ್ ಬರ್ತೀನಿ. ಇವನಿಗೆ ನನ್ನ ಮೇಲೆ ತುಂಬಾ ಡೌಟ್ ಬಂದಿದೆ. ಯಾವುದಕ್ಕೂ ನಾನು ತುಂಬಾ ಹುಷಾರಾಗಿರ್ಬೇಕು. ವೆಂಕಿ, ಈಗ ಚಪಾತಿನೆಲ್ಲ ಕಾಯಿಸಿಟ್ಬಿಡೋಣ, ಆಮೇಲೆ ಚಟ್ನಿಗೆ ಹಾಕ್ತೀನಿ. ಒಳ್ಕಲ್ಲಲ್ಲಿ ರುಬ್ಬಿರೋ ಚಟ್ನಿ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಸ್ವಲ್ಪ ಜಾಸ್ತಿನೇ ಚಟ್ನಿ ಮಾಡ್ತೀನಿ, ಯಾಕಂದ್ರೆ ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ಬಿಸಿ ಅನ್ನ ಮಾಡಿಟ್ರೆ ಚಟ್ನಿ ಜೊತೆ ತಿನ್ಕೊಂಡು ಕೆಲ್ಸಕ್ಕೆ ಹೋಗ್ಬೋದು. ಚಕ್ರಿ ಅನ್ನೋ ಬಲಹೀನತೆ ನಿನ್ನ ಇಂಥ ಈನೈವತ್ ಬದುಕಿಗೆ ತಳ್ತಾ ಇದೆ. ಮಲ್ಗೆ, ಬಲಕ್ಕೂ ಬಲಹೀನತೆಗೂ ವ್ಯತ್ಯಾಸ ಇದೆ. ನಿನ್ ಬಲ ಇದಲ್ಲ, ಕಣ್ಕಂಡರ್ ಶೂ ಕಾಲ್ನಲ್ಲಿರೋ ಧೂಳು ಒರೆಸೋದ್ರಲ್ಲಿ ಯಾವ ಗುರಿ ಇರುತ್ತೆ? ಕಳ್ದೋಗಿರೋ ಚಕ್ರಿಗೋಸ್ಕರ ಕಾಯೋದ್ರಲ್ಲಿ ಯಾವ ಅರ್ಥ ಇರುತ್ತೆ? ನಾನಂಗೆ ನಾನು ಕರೆದಿದ್ದಕ್ಕೆ ಈ ಊರ್ ಬಿಟ್ಟು ಬರಲ್ಲ ಅಂದೆ ಅಲ್ವಾ? ಈಗ ನೀನಂಗೆ ನೀನೇ ಊರ್ ಬಿಟ್ಟು ಹೋಗೋಣ ಅನ್ಬೇಕು, ಹಾಗೆ ಮಾಡ್ತೀನಿ. ಅಲ್ಲ, ಹೊರಗಡೆ ಹೋದ ರಾಜೇಶ್ವರಿ ಇಷ್ಟೊತ್ತಾದ್ರೂ ಬರಲೇ ಇಲ್ಲ. ಇತ್ತೀಚೆಗೆ ಅವರೆಲ್ಲೂ ಹೊರಗಡೆ ಹೋಗಲ್ಲ, ಹೋದವ್ರು ಇನ್ನ ಬಂದಿಲ್ಲ ಅಂದ್ರೆ ಅದು ಆಶ್ಚರ್ಯನೇ. ಕಂಪ್ಲೇಂಟ್ ಕೊಟ್ಬರ್ತೀನಿ ಅಂತ ಹೋದ ಪ್ರೀತಮ್ ಇನ್ನೂ ಬಂದಿಲ್ಲ. ಕಂಪ್ಲೇಂಟ್ ಕೊಟ್ಟಿದ್ದಾಗಿದೆಯಂತೆ ಮಾವಯ್ಯ, ಆದ್ರೆ ಅತ್ತೆನ ಹುಡ್ಕೊಂಡು ಓಡಾಡ್ತಿದಾರಂತೆ. ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ, ಪ್ರೀತಮ್ ಅತ್ತೆನ ಹುಡ್ಕೊಂಡ್ ಕರ್ಕೊಂಡ್ ಬಂದೇ ಬರ್ತಾನೆ. ರಾಜೇಶ್ವರಿ ಹೋಗಿರೋ ಟೆನ್ಷನ್ಗೆ ಸ್ವಾತಿ ಅಡಿಗೆ ಮಾಡಿದಳೋ ಇಲ್ವೋ ಗೊತ್ತಿಲ್ಲ. ಅನ್ನ ಸಾಂಬಾರ ಅದು ತಗೊಂಡೋಗಿರೋಣ, ಮಗುಗಾದ್ರೂ ತಿನ್ನಿಸ್ತಾಳೆ. ಅದಕ್ಕೂ ನಾನು ಕೇಳ್ಬೇಕಾಗತ್ತೆ, ಅಡಿಗೆ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಇಡೋಣ, ಅವ್ರು ತಿಂತಾರೆ. ಅಮ್ಮ ಎಲ್ಲಾದ್ರೂ ಕಂಡ್ಲ? ಇಲ್ಲ ಅಪ್ಪ, ತುಂಬಾ ಕಡೆ ಹುಡುಕ್ತೆ, ಆದ್ರೆ ಎಲ್ಲೂ ಸಿಗ್ಲೇ ಇಲ್ಲ. ಅಮ್ಮ, ಏನದು?
ಸರ್, ಬಹಳ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಸರ್. ಆ ರಾಜೇಶ್ವರಿ ಎಲ್ಲೂ ಕಾಣ್ತಾ ಇಲ್ಲ. ಅವಳು ನಾಪತ್ತೆ ಆಗಿರೋದಕ್ಕೆ ನೀವೇ ಕಾರಣ ಅಂತ ಎಲ್ಲರೂ ನಿಮ್ಮ ಮೇಲೆ ಅನುಮಾನ ಪಡ್ತಾ ಇದ್ದಾರೆ. ಅದೆಲ್ಲಾದ್ರೂ ಹಾಳಾಗೋಗ್ಲಿ ಸರ್, ಆ ಇನ್ಸ್ಪೆಕ್ಟರ್ ವಾಸುಗೆ ನಿಮ್ಮ ಮೇಲೆ ಡೌಟು. ನನ್ನ ಫೋನ್ ತಗೊಂಡು ಅದರಲ್ಲಿ ನಿಮ್ಮ ಹೆಸರು ಕಂಡಿಡಿದ್ಬಿಟ್ಟ. ಆ ಫೋನಲ್ಲಿ ನಿಮ್ಮ ಹೆಸರನ್ನ ರಮ್ಯಾ ಅಂತ ಹಾಕ್ಕೊಂಡಿದ್ದೆ. ರುಚಿತಾರಾಮ್ ಅಂತ ಹಾಕ್ಕೊಂಡಿದ್ದಿದ್ರೆ ಕಂಡಿಡಿತಾ ಇಲ್ಲಲ್ವೋ ಏನೋ.